Kannan Karnataka Blog. Welcome to my YouTube channel. This is Kannan. Auto update versus manual update in Kannada. Play Store hogi, photo mele click maadi. Manage apps devices click maadi. Labhya viruva updates mele click maadi. Neevu yelavannu navikarisi aikya maadi. Adava neevu pramukha application galannu navikarisi aikya maadi. Idu ashta chalitavagi navikarisuva marga agide. Neevu hindurigi ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈಗ ಸೆಟ್ಟಿಂಗ್ಸ್ಗಳೇ ಮೇಲೆ ಕ್ಲಿಕ್ ಮಾಡಿ ನೆಟ್ವರ್ಕ್ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ ನೌ ಅಪ್ಡೇಟ್ ಓವರ್ ವೈಫೈ ಆರ್ ಮೊಬೈಲ್ ಡೇಟಾ ಅಪ್ಡೇಟ್ ಓವರ್ ವೈಫೈ ಆರ್ ಅಪ್ಡೇಟ್ ಓವರ್ ಮೊಬೈಲ್ ಡೇಟಾ ಎನೇಬಲ್ ಮಾಡಿ ಸ್ವಯಂ ನವೀಕರಣವನ್ನು ಸಕ್ರಿಯಗೊಳಿಸಲು ಇದು ಮಾರ್ಗವಾಗಿದೆ ವಿಡಿಯೋವನ್ನು ಆಳವಾಗಿ ನೋಡೋಣ ಆಟೋಮೆಟಿಕ್ ಅಪ್ಡೇಟ್ಗಳ ಕ್ರಮಿಕ ಉದ್ದೇಶವೆಂದರೆ ಸಾಫ್ಟ್ವೇರ್ ಆಪ್ಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳನ್ನು ಲೇಟೆಸ್ಟ್ ವರ್ಷನ್ಗಳಲ್ಲಿ ಚಾಲನೆಯಲ್ಲಿಡುವುದು ಇದರ ಮುಖ್ಯ ಉಪಾಯಗಳು ಮತ್ತು ಪ್ರಯೋಜನಗಳು ಸೆಕ್ಯೂರಿಟಿ ಕಂಪನಿಗಳು ಹೊಸದಾಗಿ ಪತ್ತೆಯಾದ ದೋಷಗಳನ್ನು ಸರಿಪಡಿಸುವ ಸೆಕ್ಯೂರಿಟಿ ನವೀಕರಿಸಲನ್ನು ಬಿಡುಗಡೆ ಮಾಡುತ್ತವೆ ಮಾಲ್ವರ್ ವೈರಸ್ ಸೈಬರ್ ಅಟ್ಯಾಕ್ಸ್ಗಳಿಂದ ರಕ್ಷಿಸಲು ಆಟೋ ಅಪ್ಡೇಟ್ಗಳು ಸೆಕ್ಯೂರಿಟಿ ಪ್ಯಾಚಸ್ಗಳನ್ನು ಸ್ಥಾಪಿಸುತ್ತವೆ ನಿಮ್ಮ ಡೇಟಾವನ್ನು ಸುರಕ್ಷಿತವಾಗಿರಿಸುತ್ತದೆ ಇದು ಸೆಕ್ಯೂರಿಟಿ ಬ್ರೀಚ್ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಹೊಸ ವೈಶಿಷ್ಟ್ಯಗಳು ನಿಮ್ಮ ಅಪ್ಲಿಕೇಶನ್ಗಳು ಅಥವಾ ಸಾಫ್ಟ್ವೇರ್ಗಾಗಿ ನೀವು ಹೆಚ್ಚಿನ ವೈಶಿಷ್ಟ್ಯಗಳು ಮತ್ತು ಪರಿಹಾರಗಳನ್ನು ಹಸ್ತಚಾಲಿತವಾಗಿ ಡೌನ್ಲೋಡ್ ಮಾಡದೆಯೇ ಪಡೆಯುತ್ತೀರಿ ಉದಾಹರಣೆಗೆ ನೀವು 2K ರೆಸೊಲ್ಯೂಷನ್ ಕಲನಚಿತ್ರ ಅಪ್ಲಿಕೇಶನ್ ಹೊಂದಿದ್ದರೆ ನೀವು ಕಲನಚಿತ್ರ ಅಪ್ಲಿಕೇಶನ್ಗೆ ನವೀಕರಣವಾಗಿ 8K ರೆಸೊಲ್ಯೂಷನ್ ವಿಡಿಯೋವನ್ನು ಪಡೆಯಬಹುದು ಅಪ್ಲಿಕೇಶನ್ ಬಳಕೆಯ ಪ್ರಕಾರ ಹೊಸ ವೈಶಿಷ್ಟ್ಯಗಳು ಬದಲಾಗಬಹುದು ದೋಷ ಪರಿಹಾರಗಳು ಅಪ್ಲಿಕೇಶನ್ ಕ್ರ್ಯಾಶ್ ಆಗಲು ಕಾರಣವನ್ನು ದೋಷವನ್ನು ಹೊಂದಿದ್ದರೆ ಸ್ವಯಂಚಾಲಿತ ನವೀಕರಣಗಳು ಸ್ವಯಂಚಾಲಿತವಾಗಿ ಪರಿಹಾರವನ್ನು ಅನ್ವಯಿಸುತ್ತವೆ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಅಪ್ಲಿಕೇಶನ್ನ ಸ್ಥಿರತೆ ಸುಧಾರಿಸುತ್ತದೆ ನವೀಕರಣಗಳು ಸಾಮಾನ್ಯವಾಗಿ ಸಾಫ್ಟ್ವೇರ್ ವೇಗ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತವೆ ಟೈಮ್ ಸೇವಿಂಗ್ ಪ್ಲೇಸ್ಟೋರ್ನಲ್ಲಿರುವ ಪ್ರತಿಯೊಂದು ಅಪ್ಲಿಕೇಶನ್ಗೆ ನವೀಕರಣಗಳಿಗಾಗಿ ನೀವು ಪದೇ ಪದೇ ಪರಿಶೀಲಿಸಬೇಕಾಗಿಲ್ಲ ಇದು ನಿಮ್ಮ ಸಮಯವನ್ನು ಉಳಿಸುತ್ತದೆ ಸ್ವಯಂಚಾಲಿತ ನವೀಕರಣಗಳ ಮುಖ್ಯ ಅನನುಕೂಲಗಳು ಈ ಕೆಳಗಿನಂತೆ ನಿಮ್ಮ ಮೊಬೈಲ್ ಸಾಧನವು 32 GB 64 GB ಅಥವಾ 128 GB ನಂತಹ ಸೀಮಿತ ಸಂಗ್ರಹೆಯನ್ನು ಹೊಂದಿದ್ದರೆ ಅಥವಾ ನೀವು ಬಹಳಷ್ಟು ವಿಡಿಯೋಗಳನ್ನು ಸಂಗ್ರಹಿದರೆ ನಿಮ್ಮ ಸಂಗ್ರಹ ಸ್ಥಳವು ಖಾಲಿಯಾಗಬಹುದು ಮತ್ತು ಅದರಿಂದ ಅಪ್ಲಿಕೇಶನ್ಗಳು ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುವುದರಿಂದ ನೀವು ಸ್ವಯಂಚಾಲಿತವಾಗಿ ನವೀಕರಿಸಲು ಸಾಧ್ಯವಾಗದಿರಬಹುದು ನಂತರ ನೀವು ವಿಡಿಯೋಗಳನ್ನು ಉಳಿಸಲು ಬಾಹ್ಯ ಸಾಧನವನ್ನು ಬಳಸಬೇಕಾಗುತ್ತದೆ ಹೊಸ ಅಪ್ಡೇಟ್ಗಳು ದೋಷಗಳನ್ನು ಹೊಂದಿರಬಹುದು ಹೊಸ ಆವೃತ್ತಿಯಲ್ಲಿ ಕಂಪನಿಯು ದೋಷವನ್ನು ಸರಿಪಡಿಸುತ್ತದೆ ಎಂದು ನೀವು ಭಾವಿಸಬಹುದು ಆದರೆ ಹೊಸ ಆವೃತ್ತಿಯಲ್ಲಿ ದೋಷವಿದ್ದರೆ ನಿಮಗೆ ಕೆಲವು ಸಮಸ್ಯೆ ಇರಬಹುದು ಅಸ್ತಿತ್ವದಲ್ಲಿರುವ ವೈಶಿಷ್ಟ್ಯಗಳಿಗೆ ಅಘೋಷಿತ ಬದಲಾವಣೆಗಳು ಅಥವಾ ನಿಮಗೆ ಹೊಸ ವೈಶಿಷ್ಟ್ಯಗಳು ಇಷ್ಟವಾಗದಿರಬಹುದು ಸಾಫ್ಟ್ವೇರ್ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇಲ್ಲದಿರಬಹುದು ಕೆಲವೊಮ್ಮೆ ನೀವು ನವೀಕರಣದ ನಂತರ ನಿಮ್ಮ ಮೊಬೈಲ್ ಫೋನ್ ಅನ್ನು ರೀಸ್ಟಾರ್ಟ್ ಮಾಡಬೇಕಾಗಬಹುದು ಹಿನ್ನೆಲೆಯಲ್ಲಿ ಅಪ್ಲಿಕೇಶನ್ಗಳು ಚಾಲನೆಯಲ್ಲಿರುವ ಕಾರಣ ಬ್ಯಾಟರಿ ವೇಗವಾಗಿ ಖಾಲಿಯಾಗಬಹುದು ಫೋನ್ಗಳು ಕಡಿಮೆ ಆಂಡ್ರಾಯ್ಡ್ ಪ್ರೊಸೆಸರ್ಗಳು ಮತ್ತು ಕಡಿಮೆ ರ್ಯಾಮ್ ಹೊಂದಿದರೆ ಸ್ವಯಂಚಾಲಿತ ನವೀಕರಣಗಳನ್ನು ಸಕ್ರಿಯಗೊಳಿಸಿದಾಗ ಬಹುಕಾರ್ಯಕ ಮಾಡುವ ಫೋನ್ ಫ್ರೀಜ್ ಆಗಬಹುದು ಹಸ್ತಚಾಲಿತ ನವೀಕರಣಗಳ ಪ್ರಮುಖ ಅನುಕೂಲಗಳು ನೀವು ಅಗತ್ಯ ಅಪ್ಲಿಕೇಶನ್ಗಳನ್ನು ಮಾತ್ರ ನವೀಕರಿಸುವುದರಿಂದ ನೀವು ಸಾಕಷ್ಟು ಸಂಗ್ರಹಣ ಸ್ಥಳವನ್ನು ಉಳಿಸಬಹುದು UPI ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಮತ್ತು ಆಗಾಗ್ಗೆ ಬಳಸುವ ಅಪ್ಲಿಕೇಶನ್ಗಳಂತಹ ಅಗತ್ಯ ಅಪ್ಲಿಕೇಶನ್ಗಳನ್ನು ಮಾತ್ರ ನವೀಕರಿಸಿರಿ ನವೀಕರಣಗಳ ಮೇಲೆ ನಿಮಗೆ ಹಸ್ತಚಾಲಿತ ನಿಯಂತ್ರಣವಿದೆ
ಅಪ್ಲಿಕೇಶನ್ಗಳು ಹಿನ್ನೆಲೆಯಲ್ಲಿ ಅಪ್ಡೇಟ್ ಆಗುವುದಿಲ್ಲ ಮತ್ತು ಅದರಿಂದ ನಿಮ್ಮ ಬ್ಯಾಟ್ರಿ ಖಾಲಿ ಆಗುವುದಿಲ್ಲ ಮತ್ತು ನಿಮ್ಮ ಫೋನ್ ಫ್ರೀಸ್ ಆಗುವುದಿಲ್ಲ. ನೀವು ಅಪ್ಡೇಟ್ ಮಾಡದಿದ್ದರೆ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ಅನಗತ್ಯ ವೈಶಿಷ್ಟ್ಯಗಳನ್ನು ತಪ್ಪಿಸಬಹುದು. ಹಸ್ತಚಾಲಿತ ನವೀಕರಣಗಳ ಕೆಲವು ಪ್ರಮುಖ ಅನಾನುಕೂಲಗಳು. ಭದ್ರತಾ ಅಪಾಯಗಳು. ನೀವು ನವೀಕರಿಸಲು ಬಯಸಿದರೆ ನಿಮ್ಮ ಫೋನ್ ಹಳೆಯ ಭದ್ರತಾ ದೋಷಗಳಿಗೆ ಗುರಿಯಾಗಬಹುದು. ನೀವು ನವೀಕರಿಸದಿದ್ದರೆ ಹಿಂದಿನ ಆವೃತ್ತಿಗಳ ದೋಷಗಳನ್ನು ಸರಿಪಡಿಸಲಾಗುವುದಿಲ್ಲ. ಹಳೆಯ ಸಾಫ್ಟ್ವೇರ್ ಇನ್ನು ಮುಂದೆ ಹೊಂದಾಣಿಕೆಯಾಗದಿರಬಹುದು. ಪ್ರತಿಯೊಂದು ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಅನ್ನು ಪ್ರತ್ಯೇಕವಾಗಿ ಪರಿಶೀಲಿಸುವುದು ಮತ್ತು ನವೀಕರಿಸುವುದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಹಸ್ತಚಾಲಿತವಾಗಿ ಸಾಫ್ಟ್ವೇರ್ ಡೌನ್ಲೋಡ್ ಮಾಡುವುದು ಮತ್ತು ಸ್ಥಾಪಿಸುವುದು ನಿಮ್ಮ ಕೆಲಸಕ್ಕೆ ಆಡಿಯಾಗಬಹುದು. ಇದು ಕೊನೆಯ ಸೆಷನ್ ಮತ್ತು ಇದು ತೀರ್ಮಾನ. ನಿಮ್ಮಲ್ಲಿ 256 GB, 512 GB ಇತ್ಯಾದಿಗಳಿಗಿಂತ ಹೆಚ್ಚಿನ ರ್ಯಾಮ್ ಸ್ಥಳ ಅವಕಾಶ ಮತ್ತು ಸ್ನಾಪ್ ಡ್ರಾಗನ್ 6 ಅಥವಾ ಹೆಚ್ಚಿನ ದರದೊಂದಿಗೆ ಉತ್ತಮ ಆಂಡ್ರಾಯ್ಡ್ ಮೊಬೈಲ್ ಮತ್ತು 5000 mAh ಅಥವಾ ಹೆಚ್ಚಿನ ಬ್ಯಾಟರಿ ಇದ್ದರೆ ನೀವು ಸ್ವಯಂ ನವೀಕರಣವನ್ನು ಆಯ್ಕೆ ಮಾಡಬಹುದು. ನಿಮ್ಮ ಫೋನ್ ಅಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ಸಂಗ್ರಹಿಸಲು ರ್ಯಾಮ್ 512 GB ಗಿಂತ ಹೆಚ್ಚಿರಬೇಕು. ನಿಮ್ಮ ರ್ಯಾಮ್ ಕಡಿಮೆ ಇದ್ದರೆ ಸುಮಾರು 32 GB, 64 GB ಅಥವಾ 128 GB ಮತ್ತು ಕಡಿಮೆ ಆಂಡ್ರಾಯ್ಡ್ ಸ್ಕೋರ್ ಮತ್ತು ಕಡಿಮೆ ಎಂಎಎಚ್ ಬ್ಯಾಟರಿ ಹೊಂದಿದ್ದರೆ ನೀವು ಹಸ್ತಚಾಲಿತ ನವೀಕರಣಗಳನ್ನು ಆರಿಸಿಕೊಳ್ಳಬೇಕು. ನಿಮಗೆ ಇನ್ನೊಂದು ಸಲಹೆ ಇಲ್ಲಿದೆ. ಹೊಸ ಅಪ್ಡೇಟ್ ಬಂದಾಗ ಆಪ್ ಕ್ರ್ಯಾಶ್ ಆಗಬಹುದು. ಹಾಗಾಗಿ ಅದನ್ನು ನಿಮ್ಮ ಸೆಕೆಂಡರಿ ಫೋನ್ ಅಲ್ಲಿ ಸ್ಥಾಪಿಸಿ ಮತ್ತು ನವೀಕರಣವು ಉಪಯುಕ್ತವಾಗಿದೆ ಮತ್ತು ಸುಧಾರಿಸಿದೆಯೇ ಎಂದು ನೋಡಿ ನಂತರ ಅದನ್ನು ನಿಮ್ಮ ಪ್ರಾಥಮಿಕ ಫೋನ್ ಅಲ್ಲಿ ಸ್ಥಾಪಿಸಿ. ನಾನು ಪೈಸಾ ಬಾಜಾರ್ ಎಂಬ ಅಪ್ಲಿಕೇಶನ್ ಅನ್ನು ನವೀಕರಿಸುತ್ತೇನೆ. ನಾನು ಹಸ್ತಚಾಲಿತವಾಗಿ ಸ್ಥಾಪಿಸಿದೆ, ಆದರೆ ಅಪ್ಲಿಕೇಶನ್ ನಲ್ಲಿ ಸಮಸ್ಯೆ ಇತ್ತು. ಕ್ರ್ಯಾಶ್ ಸರಿಪಡಿಸಲು ನಾನು ಪ್ರಕಟಿಸಿದ್ದ ಕಿರುಚಿತ್ರವನ್ನು ನೀವು ಇಚ್ಛಿಸಬಹುದು. ಆದ್ದರಿಂದ ನೀವು ಇನ್ನೊಂದು ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ನವೀಕರಿಸವನ್ನು ಪರಿಶೀಲಿಸಿ ಮತ್ತು ಮುಖ್ಯ ಮೊಬೈಲ್ ನಲ್ಲಿ ಸ್ಥಾಪಿಸಿ. ಇದು ನಿಮ್ಮ ಅಪ್ಲಿಕೇಶನ್ ದೋಷಗಳು ಮತ್ತು ಕ್ರ್ಯಾಶ್ ಗಳಿಂದ ತಡೆಯುತ್ತದೆ. Please like, share, subscribe to my channel. Hype this video. You have exclusive content. You join my channel.